ನಮಸ್ಕಾರ ಮುಖ್ಯಾಂಶಗಳು ನೆರೆ ರಾಜ್ಯಗಳಲ್ಲಿ ಕೋವಿಡ್ ಹೆಚ್ಚಳ ಹಿನ್ನೆಲೆ ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿ ಸೋಂಕು ನಿಯಂತ್ರಣಕ್ಕೆ ಕಟ್ಟೆಚ್ಚರ ಬಸವರಾಜ ಬೊಮ್ಮಾಯಿ ಧಾರ್ಮಿಕ ಆಚರಣೆ ವೇಳೆ ಜನದಟ್ಟಣೆ ನಿಯಂತ್ರಣಕ್ಕೆ ಕ್ರಮ ಹಬ್ಬಗಳ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಗೆ ಸರ್ಕಾರದಿಂದ ಆದೇಶ ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳ ವರ್ತನೆ ಖಂಡನೀಯ ಅರ್ಥಪೂರ್ಣ ಚರ್ಚೆಗೆ ಎಲ್ಲರ ಸಹಕಾರ ಅಪೇಕ್ಷಣೀಯ ಸಚಿವ ಪ್ರಹ್ಲಾದ್ ಜೋಶಿ ಔದ್ಯೋಗಿಕ ಬೇಡಿಕೆಗೆ ಅನುಗುಣವಾಗಿ ಪಠ್ಯಕ್ರಮ ಬದಲಾವಣೆ ಡಿಪ್ಲೊಮಾ ಶಿಕ್ಷಣಕ್ಕೆ ಎಂಟು ಹೊಸ ಕೋರ್ಸ್ಗಳ ಸೇರ್ಪಡೆ ಡಾಕ್ಟರ್ ಸಿಎಂ ಅಶ್ವತ್ಥನಾರಾಯಣ ನೆರೆ ರಾಜ್ಯ ಕೇರಳದಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗಡಿ ಭಾಗದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಪ್ರವಾಸದ ವೇಳೆಯಲ್ಲಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮೂವತ್ತೆರಡು ಬೆಡ್ಗಳ ಐಸಿಯು ಘಟಕ ಉದ್ಘಾಟಿಸಿದ ಅವರು ಉಡುಪಿಯಲ್ಲಿ ಇನ್ನೂರ ಐವತ್ತು ಹಾಸಿಗೆಗಳ ಜಿಲ್ಲಾಸ್ಪತ್ರೆಯ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಸಚಿವರಾದ ಎಸ್ ಅಂಗಾರ ಕೋಟಾ ಶ್ರೀನಿವಾಸ ಪೂಜಾರಿ ಸುನೀಲ್ ಕುಮಾರ್ ಡಾ ಕೆ ಸುಧಾಕರ್ ಸೇರಿದಂತೆ ಸ್ಥಳೀಯ ಶಾಸಕರು ಉಪಸ್ಥಿತರಿದ್ದರು ಮಂಗಳೂರಿನಲ್ಲಿ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಅವರು ಪ್ರತಿ ಗ್ರಾಮದ ಶಾಲೆಯಲ್ಲೂ ಮಕ್ಕಳ ಆರೋಗ್ಯ ತಪಾಸಣೆಗೆ ವಾತ್ಸಲ್ಯ ಎಂಬ ಯೋಜನೆ ಆರಂಭಿಸಲಾಗುತ್ತದೆ ಮುಂದಿನ ಒಂದೂವರೆ ತಿಂಗಳ ಕಾಲ ತಪಾಸಣಾ ಶಿಬಿರಗಳನ್ನು ಆಯೋಜಿಸಿ ಹೃದ್ರೋಗ ರಕ್ತಹೀನತೆ ಮತ್ತು ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ಅಪೌಷ್ಟಿಕತೆ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಮಕ್ಕಳನ್ನು ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗಳಿಗೆ ಕಳುಹಿಸಲಾಗುವುದು ಎಂದು ತಿಳಿಸಿದರು ಗ್ರಾಮೀಣ ಭಾಗದಲ್ಲಿ ಕಾರ್ಯಪಡೆಗಳನ್ನು ಚುರುಕುಗೊಳಿಸಲಾಗುವುದು ಗಡಿ ಭಾಗದಲ್ಲಿ ಈಗಾಗಲೇ ಕಟ್ಟೆಚ್ಚರ ವಹಿಸಲಾಗಿದೆ ರೋಗ ಬಂದಾಗ ಚಿಕಿತ್ಸೆ ನೀಡುವುದಕ್ಕಿಂತ ಅದನ್ನು ತಡೆಯಲು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದು ಸೂಕ್ತ ಕೋವಿಡ್ ಎರಡನೇ ಅಲೆ ಕಡಿಮೆಯಾದ ಬಳಿಕ ಈಗ ಮತ್ತೆ ಸೋಂಕಿನ ಪ್ರಕರಣಗಳು ಹೆಚ್ಚಾಗುತ್ತಿವೆ ಪರಿಸ್ಥಿತಿ ಕೈಮೀರಿ ಲಾಕ್ಡೌನ್ ಜಾರಿಗೊಳಿಸಲು ತಮಗೆ ಇಷ್ಟವಿಲ್ಲ ಹೀಗಾಗಿ ಮುನ್ನೆಚ್ಚರಿಕೆ ವಹಿಸುತ್ತಿದ್ದೇವೆ ಎಂದರು ವಿಮಾನ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಗಾರ್ಡ್ ಆಫ್ ಆನರ್ ನೀಡುವುದನ್ನು ನಿಲ್ಲಿಸುವಂತೆ ಸೂಚಿಸಿದ್ದೇನೆ ಪೊಲೀಸ್ ಸಭೆ ಸಮಾರಂಭಗಳಲ್ಲಿ ಅನಿವಾರ್ಯವಲ್ಲದ ಸಂದರ್ಭಗಳಲ್ಲಿ ಗಾರ್ಡ್ ಆಫ್ ಆನರ್ ಬೇಡ ಎಂದು ನಾಳೆ ಆದೇಶ ಹೊರಡಿಸುವುದಾಗಿ ಹೇಳಿದರು ಕೋರ್ಡಿನೇಷನ್ ಮತ್ತು ಮೆಮೋರಿಯಲ್ ಚೈಲ್ಡ್ ಹೆಲ್ತ್ ಎಜುಕೇಷನ್ ಆ್ಯಂಡ್ ಟ್ರೈವ್ಯೂ ಇವೆಲ್ಲರೂ ಸೇರಿ ವಾರ್ ಪ್ರತಿ ಒಂದು ಗ್ರಾಮದಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಶರದಲ್ಲಿ ಮುಂದಿನ ಒಂದು ಒಂದೂವರೆ ತಿಂಗಳು ಒಂದೂವರೆ ತಿಂಗಳ ಒಳಗಡೆ ನೋ ಚೈಲ್ಡ್ ಶುಡ್ ಬಿ ಲೆಫ್ ಶುಡ್ ಅನ್ಚೆಕ್ ಹೆಲ್ತ್ ಈ ಕೆಲಸವನ್ನು ಮಾಡಬೇಕು ಇದೊಂದು ಅಪರ್ಚುನಿಟಿನ ನಾವು ನಮ್ಮ ಜಲ್ಡ್ರನ್ ಹೆಲ್ತನೇ ಗಾರ್ಡ್ ಆಫ್ ಆರ್ನರ್ ಬಗ್ಗೆ ಈ ಸಾರ್ವಜನಿಕ ಸ್ಥಳದಲ್ಲಿ ಗಾರ್ಡ್ ಆಫ್ ಆರ್ನರ್ನ ಕೊಡೋದು ಬೇಕಾಗಿಲ್ಲ ಏರ್ಪೋರ್ಟಲ್ಲಿ ಅಲ್ಲಿರಲ್ಲ ಮತ್ತು ಯಾವಾಗ ಯಾವುದಾದ್ರೂ ಪೊಲೀಸ್ ಸೆರಮನಿ ಇದ್ದಾಗ ಕೊಡೋದು ಬೇರೆ ನಾವು ಪ್ರತಿ ಬಾರಿ ಜಿಲ್ಲೆಗೆ ಬಂದಾಗ ಭೇಟಿ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ ಅದನ್ನು ನಾನು ನಾಳೆ ಹೋದ ತಕ್ಷಣವೇ ಒಂದು ಡೈರೆಕ್ಷನ್ ಕೂಡ ಇಶ್ಯೂ ಮಾಡ್ತೀನಿ ಮುಂಬರುವ ಹಬ್ಬಗಳ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಜನದಟ್ಟಣೆ ಮತ್ತು ಒಗ್ಗೂಡುವಿಕೆಯಿಂದ ಕೋವಿಡ್ ಹರಡುವುದನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ನಿಟ್ಟನಲ್ಲಿ ಸುರಕ್ಷತಾ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ ಆಗಸ್ಟ್ನಿಂದ ಅಕ್ಟೋಬರ್ ತಿಂಗಳವರೆಗೆ ಮೊಹರಂ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ದುರ್ಗಾಷ್ಟಮಿ ಹಬ್ಬಗಳ ಆಚರಣೆ ಇದೆ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ಗುಂಪುಗೂಡಬಾರದು ಮನೆಯ ಒಳಗೆ ಪೂಜೆ ಹಾಗೂ ಧಾರ್ಮಿಕ ವಿಧಾನಗಳನ್ನು ಆಚರಿಸಬೇಕು ಮಸೀದಿ ದೇವಾಲಯ ಮತ್ತು ಇತರೆ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಮುಖಗವಸು ಧರಿಸಿ ವ್ಯಕ್ತಿಗತ ಅಂತರ ಪಾಲನೆ ಮಾಡಬೇಕು ಬಯಲು ಪ್ರದೇಶಗಳಲ್ಲಿ ಒಗ್ಗೂಡುವಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಸಾಮಾಜಿಕ ರಾಜಕೀಯ ಕ್ರೀಡೆ ಮನೋರಂಜನೆ ಶೈಕ್ಷಣಿಕ ಸಾಂಸ್ಕೃತಿಕ ಸಭೆ ಸಮಾರಂಭಗಳಿಗೆ ಅವಕಾಶ ನಿರಾಕರಿಸಲಾಗಿದೆ ಎಂದು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರು ಆದೇಶದಲ್ಲಿ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಆತ್ಮನಿರ್ಭರ್ ನಾರಿ ಶಕ್ತಿ ಸಂವಾದ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಸದಸ್ಯರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದರು ಕಾರ್ಯಕ್ರಮದಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಗಿರಿರಾಜ್ ಸಿಂಗ್ ಗ್ರಾಮೀಣಾಭಿವೃದ್ಧಿ ಖಾತೆ ರಾಜ್ಯ ಸಚಿವೆ ಸಾಧ್ವಿ ನಿರಂಜನ್ ಜ್ಯೋತಿ ಪಾಲ್ಗೊಂಡಿದ್ದರು दीनदयाल अंत्योदय योजने राष्ट्रीय ग्रामीण जीवनोपाय मिशन अडी उत्तजन स्त्रीशक्ति स्वसहा गुंपुर तमाम यशोगाथी प्रधानमंत्री हंचिक वारे उनको क्या संदेश दे सकती हो क्या कहना चाहेगी ಪ್ರಧಾನಿ ಕೃಷಿ ಜೀವನೋಪಾಯ ಸಾರ್ವತ್ರಿಕರಣಕ್ಕೆ ಸಂಬಂಧಿಸಿದ ಕೈಪಿಡಿಯನ್ನು ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆ ಮಾಡಿದರು ಅಲ್ಲದೆ ದೇಶದಲ್ಲಿರುವ ಸುಮಾರು ನಾಲ್ಕು ಲಕ್ಷ ಸ್ತ್ರೀಶಕ್ತಿ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಹಣಕಾಸಿನ ನೆರವು ಒದಗಿಸುವ ಒಂದು ಸಾವಿರದ ಆರುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಂಡವಾಳ ನಿಧಿ ಬಿಡುಗಡೆ ಅಲ್ಲದೆ ಪ್ರಧಾನಮಂತ್ರಿಗಳ ಸಣ್ಣ ಆಹಾರ ಸಂಸ್ಕರಣೆ ಉದ್ದಿಮೆಗಳ ತರ್ಕಬದ್ದಗೊಳಿಸುವಿಕೆ ಯೋಜನೆ ಅಡಿ ದೇಶದ ಏಳು ಸಾವಿರದ ಐದು ನೂರು ಸ್ವಸಹಾಯ ಗುಂಪಿನ ಸದಸ್ಯರಿಗೆ ಸಹಾಯಧನ ವ್ಯವಸಾಯೋತ್ಪನ್ನ ಸಂಘಗಳಿಗೆ ನಾಲ್ಕು ಪಾಯಿಂಟ್ ಒಂದು ಮೂರು ಕೋಟಿ ರೂಪಾಯಿ ನಿಧಿ ಬಿಡುಗಡೆ ಮಾಡಿದರು ಬಳಿಕ ಅವರು ದೇಶದಲ್ಲಿ ಮಹಿಳೆಯರಿಗೆ ಅವಕಾಶಗಳು ಹೆಚ್ಚಾಗುತ್ತಿದ್ದು ಇವರಿಗೆ ಶಿಕ್ಷಣ ಆರೋಗ್ಯ ಪೌಷ್ಟಿಕತೆ ಲಸಿಕೆ ಮತ್ತು ಇತರ ಅಗತ್ಯಗಳ ಕುರಿತು ಸರ್ಕಾರ ಸಂವೇದನಾಶೀಲತೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಕೋವಿಡ್ ಸಾಂಕ್ರಾಮಿಕ ವೇಳೆ ಸ್ವಸಹಾಯ ಗುಂಪುಗಳು ದೇಶವಾಸಿಗಳಿಗೆ ಮಾಡಿರುವ ಸೇವೆ ಪ್ರಶಂಸನೀಯ ಮುಖಗವಸು ಮತ್ತು ಸ್ಥಾನಿಟೈಸರ್ಗಳ ತಯಾರಿಕೆ ದುರ್ಬಲರಿಗೆ ಆಹಾರ ವಿತರಣೆ ಮುಂತಾದ ಮಹತ್ವದ ಕಾರ್ಯಗಳನ್ನು ಸ್ವಸಹಾಯ ಗುಂಪುಗಳು ನೆರವೇರಿಸಿವೆ ಎಂದರು ಕೇಂದ್ರದಲ್ಲಿ ತಮ್ಮ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕೋಟ್ಯಂತರ ಮಹಿಳೆಯರಿಗೆ ಜನ್ಧನ್ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಯಿತು ಹಿಂದಿನ ಸರ್ಕಾರಗಳಿಗಿಂತ ತಮ್ಮ ಸರ್ಕಾರ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಹೆಚ್ಚಿನ ನೆರವು ಒದಗಿಸಿಕೊಟ್ಟಿದೆ ಈ ಸ್ವಸಹಾಯ ಗುಂಪುಗಳು ಕಳೆದ ಏಳು ವರ್ಷಗಳಿಂದ ಸಾಲ ಮರುಪಾವತಿಯಲ್ಲಿ ಅತ್ಯುತ್ತಮ ಕೆಲಸ ಮಾಡಿವೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಆಚರಣೆಗಳಲ್ಲಿ ಸ್ವಸಹಾಯ ಗುಂಪುಗಳು ಭಾಗವಹಿಸಬೇಕು ಮತ್ತು ಸ್ವಚ್ಛತೆ ಹಾಗೂ ಜಲ ಸಂರಕ್ಷಣೆಯ ಕಾರ್ಯಗಳಲ್ಲಿ ತೊಡಗಬೇಕು ಎಂದು ಕರೆ ನೀಡಿದರು. ಆ ಇಂದಿನ ಕಾಲ ایک بڑا माध्यम बन रहा है जिसका उपयोग आपको ज्यादा से ज्यादा करना चाहिए। आप ऑनलाइन कंपनियों के साथ तालमेल कर बढ़िया पैकेजिंग में आसानी से शहरों तक अपने उत्पाद बेच सकती हैं। इतना ही नहीं भारत सरकार में भी जेम पोर्टल है जीई एम -E आप उस पोर्टल पे जाकर के सरकार को जो चीजें खरीदनी है अगर आपके पास वो चीजें हैं तो आप सीधा सरकार को भी बेच सकते हैं राज्यसभा निन्े ना मरक सूक्त क्रम सरकार सभापति मन दूसरे ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಮುಂಗಾರು ಸಂಸತ್ ಅಧಿವೇಶನ ಆರಂಭವಾದಾಗಿನಿಂದಲೂ ಪ್ರತಿಪಕ್ಷಗಳು ಸದನಗಳಲ್ಲಿ ಕೋಲಾಹಲ ಉಂಟುಮಾಡಿ ಉಭಯ ಸದನಗಳಲ್ಲಿ ತೀವ್ರ ಅಡ್ಡಿಪಡಿಸಿದ್ದು ದುರದೃಷ್ಟಕರ ಯಾವುದೇ ಕಲಾಪಗಳು ನಡೆಯದಂತೆ ಸದನಗಳಲ್ಲಿ ಗದ್ದಲವನ್ನು ಮಾಡುವುದು ಪ್ರತಿಪಕ್ಷಗಳ ಪೂರ್ವ ನಿಯೋಜಿತ ತಂತ್ರವಾಗಿತ್ತು ಅನೇಕ ಪ್ರಮುಖ ಮಸೂದೆಗಳನ್ನು ಮಂಡಿಸಿ ಅಂಗೀಕರಿಸಬೇಕಾದ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಸದಸ್ಯರು ಅಡ್ಡಿಯುಂಟು ಮಾಡಿದ್ದಾರೆ ಎಂದರು ಎರಡು ಸದನಗಳಲ್ಲಿ ಸ್ಪೀಕರ್ ಮತ್ತು ಸಭಾಪತಿಯವರ ಯಾವುದೇ ಮನವಿಗೆ ಸ್ಪಂದಿಸದೆ ಪ್ರತಿಪಕ್ಷದ ಸದಸ್ಯರು ಕೋಲಾಹಲ ಉಂಟುಮಾಡಿದ್ದಾರೆ ನಿನ್ನೆ ರಾಜ್ಯಸಭೆಯಲ್ಲಿ ನಡೆದ ಘಟನೆ ಕುರಿತಂತೆ ಸಿಸಿಟಿವಿ ವಿಡಿಯೋ ದೃಶ್ಯ ಪರಿಗಣಿಸಿ ತನಿಖೆ ನಡೆಸುವಂತೆ ಸಭಾಪತಿಯವರಿಗೆ ಮನವಿ ಮಾಡಲಾಗಿದೆ ಘಟನೆಗೆ ಕಾರಣವಾದ ಕಾಂಗ್ರೆಸ್ ಮತ್ತು ಇತರೆ ವಿರೋಧ ಪಕ್ಷಗಳು ದೇಶದ ಜನತೆಯ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದರು that was also accepted. by and large, all parties, including small, big, and everybody. these were the three major issues. on the very first bse, that was accepted, that was admitted. and in spite of that, then they started with uh, pegasus and other things, and so much of statement was made. i am trying to make out a point that the decision, it was pre-decided.

ಸದನಗಳಲ್ಲಿ ನಡೆದ ಘಟನೆಯನ್ನು ಇಡೀ ದೇಶ ನೋಡಿದೆ ಮಹತ್ವದ ವಿಷಯಗಳನ್ನು ಚರ್ಚಿಸಿ ಪ್ರಮುಖ ಮಸೂದೆಗಳ ಅಂಗೀಕಾರಕ್ಕೆ ಅವಕಾಶ ನೀಡಬೇಕಾದ ಪ್ರತಿಪಕ್ಷಗಳು ಗದ್ದಲ ಉಂಟು ಮಾಡಿರುವುದು ಖಂಡನೀಯ ಎಂದರು ವಾರ್ತಾ ಮತ್ತು ಪ್ರಸಾರ ಸಂಸತ್ನಲ್ಲಿ ತಮಗೆ ಸಂಬಂಧಿಸಿದ ವಿಷಯಗಳು ಪ್ರಸ್ತಾವನೆಯಾಗಲಿವೆ ಎಂಬ ನಿರೀಕ್ಷೆಯಲ್ಲಿ ಜನರು ಇರುತ್ತಾರೆ ಆದರೆ ಪ್ರತಿಪಕ್ಷಗಳ ಕಾರ್ಯಸೂಚಿಯೇ ಬೇರೆ ಆಗಿತ್ತು ರಾಜ್ಯಸಭೆಯಲ್ಲಿ ಉಪಸ್ಥಿತರಿದ್ದು ಅರ್ಥಪೂರ್ಣ ಚರ್ಚೆಗಳನ್ನು ಆಲಿಸುವಂತೆ ಪ್ರಧಾನಿ ಹೊಸ ಸಚಿವರಿಗೆ ಸೂಚಿಸಿದರು ಈ ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುವಂತೆ ಹೇಳಿದರು ಆದರೆ ರಾಜ್ಯಸಭೆಯಲ್ಲಿ ನಿನ್ನೆ ನೂತನ ಸಚಿವರು ಕಂಡ ದೃಶ್ಯವೇ ಬೇರೆಯದಾಗಿತ್ತು ಎಂದರು ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಚಿವರಾದ ಭೂಪೇಂದ್ರ ಯಾದವ್ ಧರ್ಮೇಂದ್ರ ಪ್ರಧಾನ್ ಮುಕ್ತಾರ್ ಅಬ್ಬಾಸ್ ನಖ್ವಿ ಉಪಸ್ಥಿತರಿದ್ದರು इसको विस्तार में चर्चा करने के लिए संसदीय कार्य मंत्री आदि प्रहलाद जोशी जी आपके पहले बात रखेंगे माननीय पीयूष अपनी बात रखेंगे हमारे नेता सदन राज्यसभा लेकिन जिस तरह का काम करने का तरीका या काम में रुकावट बनने का काम विपक्ष ने किया है उससे उनको देश से माफी मांगनी ही चाहिए ಉದ್ಯೋಗ ಮಾರುಕಟ್ಟೆ ಹಾಗೂ ಕೈಗಾರಿಕೆಗಳ ಬೇಡಿಕೆಗೆ ತಕ್ಕಂತೆ ಮಾನವ ಸಂಪನ್ಮೂಲವನ್ನು ಒದಗಿಸುವ ಉದ್ದೇಶದಿಂದ ಡಿಪ್ಲೊಮಾ ಶಿಕ್ಷಣದಲ್ಲಿ ಮೂವತ್ ಮೂರು ಕೋರ್ಸ್ಗಳ ಜೊತೆಗೆ ಹೆಚ್ಚುವರಿಯಾಗಿ ಎಂಟು ಹೊಸ ಕೋರ್ಸ್ಗಳನ್ನು ಸೇರ್ಪಡೆ ಮಾಡಲಾಗುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಸಿಎನ್ ನಾರಾಯಣ ತಿಳಿಸಿದ್ದಾರೆ ಇಂದು ಸುದ್ದಿಗೋಷ್ಠಿಯಲ್ಲಿ ಅವರು ಹಳೆಯ ಹಾಗೂ ಅಪ್ರಸ್ತುತ ಕೋರ್ಸ್ಗಳನ್ನು ಕೈಬಿಡಲಾಗಿದೆ ಹೊಸದಾಗಿ ಆಲ್ಟರ್ನೇಟಿವ್ ಎನರ್ಜಿ ಟೆಕ್ನಾಲಜೀಸ್ ಸೈಬರ್ ಭದ್ರತೆ ಆಹಾರ ಸಂಸ್ಕರಣೆ ಕ್ಲೌಡ್ ಕಂಪ್ಯೂಟಿಂಗ್ ಆಟೋಮೇಷನ್ ಮತ್ತು ರೋಬೋಟಿಕ್ಸ್ ಸೇರಿದಂತೆ ಎಂಟು ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಗೌರಿಬಿದನೂರು ಶಿರಾಳಕೊಪ್ಪ ರಬಕವಿ ಬನಹಟ್ಟಿ ಔರಾದ್ ಬೆಂಗಳೂರಿನ ಎಸ್ಜೆ ಪಾಲಿಟೆಕ್ನಿಕ್ ಚನ್ನಗಿರಿ ಹೊನ್ನಾಳಿ ಕಾಪು ಕೊಪ್ಪ ಕಾಲೇಜುಗಳಲ್ಲಿ ಹೊಸ ಕೋರ್ಸ್ಗಳು ಆರಂಭಗೊಳ್ಳಲಿವೆ ನೂತನ ಕೋರ್ಸ್ಗಳಿಗೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ನೇರ ಪ್ರವೇಶ ನೀಡಲಾಗುವುದು ಮೂರನೇ ವರ್ಷದ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕೆಯ ವಿಷಯಗಳಾಗಲಿವೆ ಎಂದು ತಿಳಿಸಿದರು ರಾಜ್ಯದ ಎಂಬತ್ತೇಳು ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ ಇಪ್ಪತ್ತಾರು ಕಾಲೇಜುಗಳಲ್ಲಿ ಮೆರಿಟ್ ಮೇಲೆ ಪ್ರವೇಶ ನೀಡಲಾಗುತ್ತದೆ ಉಳಿದ ಕಾಲೇಜುಗಳಲ್ಲಿ ಮೊದಲು ಬಂದವರಿಗೆ ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿದರು ಎಲ್ಲೂ ಬರೋದು ಯಾವಾಗ ಇನ್ವೆಸ್ಟ್ಮೆಂಟ್ಸ್ ಇದೆ ಮತ್ತಿಷ್ಟು ಆಟೋಮೇಶನ್ ಅಂಡ್ ರೋಬೋಟಿಕ್ಸ್ ಇವತ್ತೆಲ್ಲ ಆಟೋಮೇಷನ್ ಮತ್ತು ರೋಬೋಟಿಕ್ಸ್ ಆಗ್ತಿರೋದಿದೆ ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇವಾಗ ಈ ಕರ್ನಾಟಕ ರಾಜ್ಯ ಸರ್ಕಾರದ ಒಟ್ಟು ವಹಿವಾಟಿದೆಯಲ್ಲ ಅಷ್ಟೆಲ್ಲ ಬೇಕಾದ್ರೆ ಡೈರೆಕ್ಷನ್ ಸಿನಿಮಾ ನಗರದಲ್ಲಿ ತರಬಹುದು ಇದೇ ಇಪ್ಪತ್ಮೂರರಿಂದ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗಿನ ಶಾಲಾ ಕಾಲೇಜುಗಳು ಆರಂಭಗೊಳ್ಳುತ್ತಿದ್ದು ಅದರ ಪರಿಣಾಮವನ್ನು ಆಧರಿಸಿ ಒಂದರಿಂದ ಎಂಟನೇ ತರಗತಿವರೆಗಿನ ವಿದ್ಯಾರ್ಥಿಗಳ ಭೌತಿಕ ತರಗತಿಗಳನ್ನು ಆರಂಭಿಸುವ ಕುರಿತು ನಿರ್ಧಾರ ತೆಗೆದುಕೊಳ್ಳುವುದಾಗಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಭೌತಿಕ ತರಗತಿಗಳ ಆರಂಭಕ್ಕೆ ಪೂರ್ವ ಸಿದ್ದತೆಯಾಗಿದ್ದು ನಾಳೆ ಎಲ್ಲ ಜಿಲ್ಲೆಗಳ ಡಿಡಿಪಿಐಗಳ ಜೊತೆ ಸಭೆ ನಡೆಸಲಾಗುತ್ತದೆ ಆರೋಗ್ಯ ಮತ್ತು ಗೃಹ ಇಲಾಖೆಗಳೊಂದಿಗೆ ಸಮಾಲೋಚನೆ ಮಾಡಲಾಗುವುದು ತರಗತಿಗಳು ಆರಂಭವಾದ ನಂತರ ಸೋಂಕು ಹೆಚ್ಚಾಗಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾದರೆ ಸರ್ಕಾರ ತನ್ನ ನಿರ್ಧಾರವನ್ನು ಪುನರ್ ಪರಿಶೀಲಿಸಲಿದೆ ಆಗಸ್ಟ್ ಮೂವತ್ತರಂದು ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿ ಸಭೆ ನಡೆಯಲಿದ್ದು ಆ ವೇಳೆಗೆ ಭೌತಿಕ ತರಗತಿಗಳ ಪರಿಣಾಮ ಆಧರಿಸಿ ಉಳಿದ ಪ್ರಾಥಮಿಕ ತರಗತಿಗಳನ್ನು ಸೆಪ್ಟೆಂಬರ್ನಿಂದ ಆರಂಭಿಸಲು ಪರಿಶೀಲಿಸುವುದಾಗಿ ಹೇಳಿದರು ಮಕ್ಕಳು ಶಾಲೆಗೆ ಬಂದು ಪೈಪೋಟಿ ಮನೋಭಾವದಲ್ಲಿ ಕಲಿಯುವುದು ಸೂಕ್ತ ಪೋಷಕರು ಭೌತಿಕ ತರಗತಿಗಳನ್ನು ಆರಂಭಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಶಾಲೆ ಆರಂಭಿಸುವಾಗ ಕೋವಿಡ್ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಲು ನಾಳೆ ಮಾರ್ಗಸೂಚಿಗಳನ್ನು ಪ್ರಕಟಿಸಲಾಗುವುದು ಎಂದು ತಿಳಿಸಿದರು ಶುರು ಇದರ ತಗೊಂಡು ಮುಂದಿನ ಬಗ್ಗೆ ರಾಜ್ಯದಲ್ಲಿ ಇಂದು ಹೊಸದಾಗಿ ಒಂದು ಸಾವಿರದ ಎಂಟುನೂರ ಐವತ್ತೇಳು ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ ಇಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಮೂವತ್ತೆರಡಕ್ಕೆ ಏರಿಕೆಯಾಗಿದೆ ಒಂದು ಸಾವಿರದ ಒಂಬೈನೂರ ಐವತ್ತು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ ಇಪ್ಪತ್ತೆಂಟು ಲಕ್ಷ ಅರವತ್ತೈದು ಸಾವಿರದ ಅರವತ್ತೇಳಕ್ಕೆ ತಲುಪಿದೆ ಇಂದು ಮೂವತ್ತು ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ ಮೂವತ್ತಾರು ಸಾವಿರದ ಒಂಬೈನೂರ ಹನ್ನೊಂದಕ್ಕೆ ಏರಿಕೆಯಾಗಿದೆ ಸದ್ಯ ರಾಜ್ಯದಲ್ಲಿ ಇಪ್ಪತ್ತೆರಡು ಸಾವಿರದ ಏಳುನೂರ ಇಪ್ಪತ್ತೆಂಟು ಸಕ್ರಿಯ ಪ್ರಕರಣಗಳು ಇವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ ಬೆಂಗಳೂರಿನಲ್ಲಿ ಮುನ್ನೂರ ಇಪ್ಪತ್ತೊಂದು ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ ಹನ್ನೆರಡು ಲಕ್ಷ ಮೂವತ್ತೊಂದು ಸಾವಿರದ ಏಳುನೂರ ತೊಂಬತ್ತೈದಕ್ಕೆ ಏರಿಕೆಯಾಗಿದೆ ನಾಲ್ಕು ನೂರ ಹದಿಮೂರು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಒಟ್ಟು ಹನ್ನೆರಡು ಲಕ್ಷ ಏಳು ಸಾವಿರದ ಆರುನೂರ ಎಪ್ಪತ್ಮೂರು ಮಂದಿ ಗುಣಮುಖರಾಗಿದ್ದಾರೆ ಸದ್ಯ ಎಂಟು ಸಾವಿರದ ನೂರ ತೊಂಬತ್ಮೂರು ಸಕ್ರಿಯ ಪ್ರಕರಣಗಳು ಇವೆ ಬೆಂಗಳೂರಿನಲ್ಲಿ ಐವರು ಮೃತಪಟ್ಟಿದ್ದು ಇದುವರೆಗೂ ಒಟ್ಟು ಹದಿನೈದು ಸಾವಿರದ ಒಂಬೈನೂರ ಮಂದಿ ಸಾವನ್ನಪ್ಪಿದ್ದಾರೆ ಬೀದರ್ ಕೊಪ್ಪಳ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಇಂದು ಯಾವುದೇ ಸೋಂಕು ಪ್ರಕರಣಗಳು ಪತ್ತೆಯಾಗಿಲ್ಲ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿ ಅವಲೋಕಿಸುವ ಉಪಗ್ರಹ ಇಒಎಸ್ ತ್ರೀಯನ್ನು ಇಂದು ಬೆಳಗ್ಗೆ ಐದು ಗಂಟೆ ನಲವತ್ಮೂರು ನಿಮಿಷಕ್ಕೆ ಎಫ್ ಟೆನ್ ಮೂಲಕ ಉಡಾವಣೆ ಮಾಡಲಾಯಿತು ಆದರೆ ಮೊದಲ ಮತ್ತು ಎರಡನೇ ಹಂತದವರೆಗೆ ಯಶಸ್ವಿ ಪ್ರಯಾಣ ನಡೆಸಿದ ಉಪಗ್ರಹಕ್ಕೆ ಮೂರನೇ ಹಂತದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಇದರಿಂದ ನಿಗದಿತ ಗುರಿ ತಲುಪುವಲ್ಲಿ ಎಫ್ ಟೆನ್ ವಿಫಲಗೊಂಡಿದೆ ಈ ಕುರಿತು ಟ್ವೀಟ್ ಮಾಡಿರುವ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಸ್ರೋ ಅಧ್ಯಕ್ಷ ಕೆ ಸಿವನ್ ಅವರೊಂದಿಗೆ ಚರ್ಚಿಸಲಾಗಿದ್ದು ಉಪಗ್ರಹ ಹೊತ್ತ ಎಫ್ ಟೆನ್ ಮೊದಲ ಮತ್ತು ಎರಡನೇ ಹಂತದವರೆಗೆ ಯಶಸ್ವಿ ಹಾರಾಟ ನಡೆಸಿದ್ದು ಮೂರನೇ ಹಂತದಲ್ಲಿ ಕ್ರಯೋಜನಿಕ ಮೇಲ್ಭಾಗದಲ್ಲಿ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡಿದ್ದರಿಂದ ಉಪಗ್ರಹ ಕಕ್ಷೆ ಸೇರುವಲ್ಲಿ ವಿಫಲಗೊಂಡಿದೆ ಎಂದು ತಿಳಿಸಿದ್ದಾರೆ ಇದು ಮಾರ್ಚ್ ತಿಂಗಳ ಆರಂಭದಲ್ಲೇ ಉಡಾವಣೆಯಾಗಬೇಕಿತ್ತು ಆದರೆ ತಾಂತ್ರಿಕ ಹಾಗೂ ಕೋವಿಡ್ ಸೋಂಕಿನ ಕಾರಣಗಳಿಂದಾಗಿ ಮುಂದೂಡಲಾಗಿತ್ತು ಇಂದು ಅಂತಾರಾಷ್ಟೀಯ ಯುವ ದಿನ ಇದರ ಅಂಗವಾಗಿ ದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಎರಡು ಸಾವಿರದ ಹದಿನೇಳು ಹದಿನೆಂಟು ಮತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ರಾಷ್ಟೀಯ ಯುವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ವೈಯಕ್ತಿಕ ಮತ್ತು ಸಂಘ ಸಂಸ್ಥೆಗಳ ವಿಭಾಗದಲ್ಲಿ ಒಟ್ಟು ಇಪ್ಪತ್ತೆರಡು ರಾಷ್ಟೀಯ ಯುವ ಪ್ರಶಸ್ತಿಗಳನ್ನು ಈ ಸಂದರ್ಭದಲ್ಲಿ ಕೊಡಮಾಡಲಾಯಿತು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಎಂಟು ಪ್ರಶಸ್ತಿಗಳು ಇದರಲ್ಲಿ ಸೇರಿವೆ ಪರಿಸರ ಸಂರಕ್ಷಣೆ ಮಹಿಳೆಯರ ಸಬಲೀಕರಣ ದಿವ್ಯಾಂಗರ ಕಲ್ಯಾಣ ಸ್ವಚ್ಛತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಾಗೂ ಹೊಸ ಆವಿಷ್ಕಾರಗಳನ್ನು ಮಾಡಿದ ಯುವ ಜನರಿಗೆ ಈ ಪುರಸ್ಕಾರ ದೊರೆತಿದೆ ವಿಶ್ವಸಂಸ್ಥೆಯ ಸ್ಥಾನಿಕ ಸಂಯೋಜಕರಾದ ಡಿಯಡ್ರೇ ಬಾಯ್ಡ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅನುರಾಗ್ ಸಿಂಗ್ ಠಾಕೂರ್ ಯುವ ಜನತೆ ದೇಶದ ಆಶಾಭಾವವಾಗಿದ್ದಾರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಸಾಧನೆಗಳನ್ನು ಮಾಡುತ್ತಿದ್ದು ಸಮಾಜ ಮತ್ತು ಪರಿಸರಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಯುವ ಜನತೆಯ ಕೊಡುಗೆ ಅಪಾರ ಯುವಜನತೆಯ ಶಕ್ತಿ ಸಾಮರ್ಥ್ಯವನ್ನು ನಾವು ಅರಿಯಬೇಕಾಗಿದೆ ರಾಷ್ಟ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುವ ಯುವ ಜನತೆ ಪ್ರಜಾಪ್ರಭುತ್ವ ಬಲಪಡಿಸಲು ಮತ್ತು ತಮ್ಮ ಕ್ಷೇತ್ರಗಳಲ್ಲಿ ನಾಯಕತ್ವ ಹೊಂದುವ ಸಾಮರ್ಥ್ಯ ಹೊಂದಿದ್ದಾರೆ ಎಂದರು ಯುವಜನತೆ ದೃಢ ಸಂಕಲ್ಪದಿಂದ ಎಂತಹುದೇ ಸವಾಲುಗಳನ್ನು ಎದುರಿಸಿ ಕನಸುಗಳನ್ನು ಸಾಕಾರಗೊಳಿಸಬೇಕಾಗಿದೆ ದೇಶದಲ್ಲಿ ಇದೀಗ ವಿಶ್ವ ಪ್ರಶಂಸೆಯ ಅಪಾರ ನವೋದ್ಯಮಗಳನ್ನು ಯುವಜನತೆ ಆರಂಭಿಸಿದ್ದಾರೆ ಪರಿಸರ ಸಂರಕ್ಷಣೆ ಉತ್ತಮ ಕೃಷಿ ವಿಧಾನಗಳು ಆರೋಗ್ಯಕರ ಜೀವನ ಶೈಲಿ ಮುಂತಾದ ವಿಷಯಗಳಲ್ಲಿ ಮತ್ತಷ್ಟು ಆವಿಷ್ಕಾರಗಳ ಅಗತ್ಯವಿದೆ ಎಂದರು ದಟ್ ವಿಲ್ ಡಿಟಮೈಂಡ್ ದ ಆಲ್ಟಿಟ್ಯೂಡ್ ಯು ರೀಚ್ ಇನ್ ಲೈಫ್ ದಿಸ್ ಇಸ್ ಟ್ರೂ ಫಾರ್ ಈಚ್ ಒನ್ ಆಫ್ ಅಸ್ ವೆದರ್ ಸಿಟಿಜನ್ ಆರ್ ಫೋರ್ ಏಸ್ ಕ್ಯಾನ್ ಹೆಲ್ಪ್ ಅಸ್ ಆ್ಯಂಡ್ ಅಚೀವ್ ಪ್ರೈಮ್ ಮಿನಿಸ್ಟರ್ ಆಫ್ ಭಾರತ್ ಅ ಸೆಲ್ಫ್ ಸಿಟಿಜನ್ makes a prosperous society and profitable organization today there are tectonic changes happening around you in the past 7 years of modi government major reforms have empowered the weak and brought the mainstream and, and brought to mainstream those who were on the margins it has made economic access more democratic so today more than a billion biometric ಐಡೆಂಟಿಟೀಸ್ ಮೋರ್ ದೆನ್ ಅ ಬಿಲಿಯನ್ ಬ್ಯಾಂಕ್ ಅಕೌಂಟ್ಸ್ ಮೋರ್ ದೆನ್ ಬಿಲಿಯನ್ ಸೆಲ್ ಫೋನ್ಸ್ ಗಿವ್ ಇಂಡಿಯಾ ಬಾಯ್ ಫಾರ್ ದ ಬಿಗ್ಗೆಸ್ಟ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ವರ್ಲ್ಡ್ ದ್ಯಾಟ್ ಈಸ್ ಆಲ್ಸೋ ಶೇಪಿಂಗ್ ಅ ಬಿಲಿಯನ್ ನ್ಯೂ ಡ್ರೀಮ್ಸ್ ಪೋರ್ಚುಗೀಸರ ವಿರುದ್ದ ಸಮರ ಸಾರಿದ ಮೊದಲ ಮಹಿಳೆ ಎಂದಾಕ್ಷಣ ನಮಗೆ ನೆನಪಾಗುವುದು ಹಿರಿಯ ರಾಣಿ ಅಬ್ಬಕ್ಕಾದೇವಿ ಯುದ್ದ ತಂತ್ರಗಳು ವ್ಯಾಪಾರ ನೀತಿಗಳ ಮೂಲಕ ಹದಿನಾರನೇ ಶತಮಾನದಲ್ಲಿ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿದಿರುವ ವೀರವನಿತೆ ರಾಣಿ ಅಬ್ಬಕ್ಕ ಹದಿಮೂರರಿಂದ ಹದಿನೆಂಟನೇ ಶತಮಾನದವರೆಗೆ ಬೈರ ಬಂಗಾ ಚೌಟಾ ಅಜಿಲ ಗೆರುಸೊಪ್ಪಿಯ ಸಾಳುವ ಮುಂತಾದ ಅನೇಕ ಪಾಳೆಪಟ್ಟುಗಳ ಆಡಳಿತಕ್ಕೆ ಕರಾವಳಿ ಪ್ರದೇಶ ಒಳಪಟ್ಟಿತು ತುಳುವರ ಚೌಟಾ ಮನೆತನದಲ್ಲಿ ಹೆಣ್ಣು ಮಕ್ಕಳದ್ದೇ ಆಧಿಪತ್ಯ ಅಬ್ಬಕ್ಕನ ವಂಶದವರಾದ ತಿರುಮಲರಾಯನು ಅಬ್ಬಕ್ಕನಿಗೆ ಪಟ್ಟ ಕಟ್ಟಿದರು ಉಲ್ಲಾಳದ ಮಹಾರಾಣಿಯಾಗಿದ್ದ ಅಬ್ಬಕ್ಕ ಅವರ ರಾಜಧಾನಿ ಪುತ್ತಿಗೆ ಆಗಿತ್ತು ವೀರವನಿತೆ ಅಬ್ಬಕ್ಕ ಕಾಲಾಳಿನ ಕೆಲಸದಿಂದ ಬಿಲ್ಲುಗಾರಿಕೆ ಸೇರಿದಂತೆ ಯುದ್ಧ ತಂತ್ರಗಳನ್ನು ಕಲಿತಿದ್ದರು ಸಮುದ್ರ ಯುದ್ಧ ನೀತಿಯಲ್ಲಿ ನೈಪುಣ್ಯತೆ ಹೊಂದಿದ್ದ ಏಕೈಕ ರಾಣಿ ಎನ್ನಬಹುದು ಮೊಗವೀರರು ಹಾಗೂ ಬ್ಯಾರಿಗಳ ಜೊತೆ ಸೇರಿಕೊಂಡು ಬಲಿಷ್ಠವಾದ ಸೈನ್ಯ ಕಟ್ಟಿ ಒಂದು ಕಡೆ ಅರಬ್ ಮಹಾರಾಜರ ಜೊತೆ ಸೌಹಾರ್ದಯುತ ವ್ಯಾಪಾರ ಮಾಡುತ್ತಲೇ ಅಕ್ರಮವಾಗಿ ದಾಳಿ ಮಾಡುತ್ತಿದ್ದ ಪೋರ್ಚುಗೀಸರನ್ನು ಎದುರಿಸಿದ ದಿಟ್ಟ ಮಹಿಳೆ ಡಿಡಿ ನ್ಯೂಸ್ ಜೊತೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ವಿಶ್ರಾಂತ ಕುಲಪತಿ ಡಾ ಕೆ ಚನ್ನಪ್ಪಗೌಡ ರಾಣಿ ಅಬ್ಬಕ ಪೋರ್ಚುಗೀಸ್ ವಿರುದ್ದ ಮೆಟ್ಟಿನಿಂದ ವೀರ ಮಹಿಳೆ ಅವರ ಸಾಹಸ ಪ್ರವೃತ್ತಿ ಇಂದಿಗೂ ಅಜರಾಮರವಾಗಿ ಉಳಿದಿದೆ ಎಂದು ಅವರ ಹೋರಾಟವನ್ನು ಸ್ಮರಿಸಿದರು ಪೋರ್ಚುಗೀಸ್ ಇತರೆ ಐರೋಪ್ಯ ದೇಶಗಳಲ್ಲಿ ಬಹು ಇದ್ದ ಕಾಳುಮೆಣಸು ಏಲಕ್ಕಿ ಮತ್ತು ಸಾಂಬಾರ ಪದಾರ್ಥಗಳು ಅತಿ ಹೆಚ್ಚು ಬೆಳೆಯುತ್ತಿದ್ದ ಪ್ರದೇಶವನ್ನು ಆಳುತ್ತಿದ್ದ ರಾಣಿ ಅಬ್ಬಕ್ಕ ಇದರ ವಹಿವಾಟಿನ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿದ್ದರು ಎಂದು ತಿಳಿಸಿದರು ನನ್ನ ದೃಷ್ಟಿಯಲ್ಲಿ ರಾಣಿ ಅಬ್ಬಕ್ಕ ಈ ಸ್ವಾತಂತ್ರ್ಯದ ಎಲ್ಲ ಅದರ ಎಲ್ಲ ಆಯಾಮಗಳನ್ನು ಇಟ್ಟುಕೊಂಡರೂ ಕೂಡ ನಮಗೆ ಬಹಳ ಮುಖ್ಯವಾಗುವುದು ಒಂದು ಸಾಮಾಜಿಕ ಸ್ವಾತಂತ್ರ್ಯ ಮತ್ತೊಂದು ಕೌಟುಂಬಿಕ ಸ್ವಾತಂತ್ರ್ಯ ಎರಡನೆಯದು ಜನರ ಏನು ಆರ್ಥಿಕ ಸ್ವಾತಂತ್ರ್ಯವನ್ನು ಯಾವುದೇ ವಿದೇಶಿ ಶಕ್ತಿಗಳಿಗೆ ನಾವು ಬಿಡಬಾರ್ದು ಎನ್ನುವಂಥದ್ದು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಕೇಂದ್ರ ಸರ್ಕಾರ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದು ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಸಹಕಾರಿಯಾಗಿದೆ ಯೋಜನೆಯಡಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ವರ್ಗಾವಣೆಯಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಚ್ಚಿನ ರೈತರು ಇದರ ಅನುಕೂಲ ಪಡೆದಿದ್ದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇತರೆ ಬೆಳೆಗಳೆಲ್ಲ ಡಿಡಿ ನ್ಯೂಸ್ ಫಲಾನುಭವಿ ಶೋಭಾ ಎಂಟು ಎಕರೆ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದು ಕೇಂದ್ರ ಸರ್ಕಾರದಿಂದ ಸಹಾಯಧನ ದೊರೆತಿರುವುದು ಅನುಕೂಲವಾಗಿದೆ ಎಂದರು ಬೆಳೆಗಳನ್ನು ಉಪಯೋಗ ಇದ್ದೀವಿ ನಮ್ಮ ನೇರವಾಗಿ ಆ ಅಮೌಂಟ್ಗೆ ಅಮೌಂಟ್ ನಮ್ಮ ಖಾತೆಗೆ ಬೀಳ್ತಾ ಇದೆ ಅದರಿಂದ ತುಂಬಾ ಉಪಯೋಗ ಆಗ್ತಾ ಇದೆ ನಮಗೆಲ್ಲ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ದೊರೆಯುತ್ತಿದೆ ಇದು ಸಣ್ಣ ರೈತರಿಗೆ ವರದಾನವಾಗಿದೆ ಎಂದು ಅಭಿಪ್ರಾಯಪಟ್ಟರು ವರ್ಷಕ್ಕೆ ನಾ ಮೂರು ಕಂತಂಗೆ ಎರಡೆರಡು ಸಾವಿರ ಅಕೌಂಟ್ಗೆ ನೇರವಾಗಿ ಇದೆ ನಿನ್ನೆ ಒಂಬತ್ತನೇ ತಾರೀಕು ಮೆಸೇಜ್ ಬಂದಿದೆ ಅಕೌಂಟ್ಗೆ ಎರಡು ಸಾವಿರ ಬಂದಿದೆ ಎಲ್ಲ ರೈತರಿಗೂ ಅನುಕೂಲ ಇದೆ ವರ್ಷಕ್ಕೆ ಗಿರೀಶ ಸರ್ಕಾರದಿಂದ ಹಣ ದೊರೆತಿರುವುದರಿಂದ ರಸಗೊಬ್ಬರ ಖರೀದಿಗೆ ಸಹಕಾರಿಯಾಗಿದೆ ಎಂದರು ಮೆಸೇಜ್ ಬಂತು ಎರಡು ಸಾವಿರ ರೂಪಾಯಿ ಬಿತ್ತು ಸಲ ನಾಲ್ಕು ಸಾವಿರ ಬಿದ್ದಿತ್ತು ಅದರಿಂದ ಒಳ್ಳೆ ಉಪಯೋಗ ಆಗ್ತಾ ಐತೆ ನಾವು ಬಿದ್ದಿದ್ದ ಲಾಭ ತಂದು ಜಮೀನಿಗೆ ಹಾಕ್ತಾ ಇದ್ದೀವಿ ಅದರಿಂದ ಒಳ್ಳೆ ಅನುಕೂಲ ಆಗ್ತಾ ಐತೆ ರೈತರಿಗೆಲ್ಲ ಚೆನ್ನಾಗಿ ಅನುಕೂಲ ಐತೆ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಹಣವು ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಜಮೆಯಾಗಿದೆ ಇದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಿದಂತಾಗಿದೆ ಎಂದರು ಅವ್ರು ಕೊಟ್ಟಿದ್ದಾರೆ ಸೆಂಟ್ರಲ್ನಿಂದ ವರ್ಷಕ್ಕೆ ಒಂದು ಆರು ಸಾವಿರ ಅಲ್ಲಿಂದ ಬರ್ತಾಯಿದೆ ನಮ್ಗೆ ವ್ಯವಸಾಯಕ್ಕೆ ಹೋದ ಎಲ್ಲಕ್ಕೂ ಚೆನ್ನಾಗಿ ಅನುಕೂಲ ಆಗ್ತಾ ಇದೆ ಆಗಸ್ಟ್ ಒಂಬತ್ತನೇ ತಾರೀಕು ನಮಗೆ ಎರಡು ಸಾವಿರ ರೂಪಾಯಿ ಹಾಕಿದ್ದಾರೆ ಕಿಸಾನ್ ಇದರಿಂದ ನಮಗೆ ಎರಡು ಸಾವಿರ ರೂಪಾಯಿ ನಾಲ್ಕು ತಿಂಗಳಿಗೊಂದು ಸಾವಿರದ ಬರ್ತಾ ಇದೆ ಸರ್ ನಮ್ಗೆ ಪ್ರಸಕ್ತ ಸಾಲಿನ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಲ್ ರೂಪಾ ಪಿಎಂ ಕಿಸಾನ್ ಯೋಜನೆಯಡಿ ಜಿಲ್ಲೆಯಲ್ಲಿ ಒಂದು ಲಕ್ಷ ಹತ್ತು ಸಾವಿರದಿಂದ ಮುನ್ನೂರ ತೊಂಬತ್ತೆಂಟು ರೈತರಿಗೆ ಇಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಏಳು ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮೆಯಾಗಿದೆ ಎಂದು ಏನು ಕೇಂದ್ರ ಸರ್ಕಾರದಿಂದ ಆರು ಸಾವಿರ ಪ್ರತಿ ವರ್ಷ ನಿಗದಿಯಾಗಿದೆ ಹಾಗೆಯೇ ರಾಜ್ಯ ಸರ್ಕಾರದಿಂದ ನಾಲ್ಕು ಸಾವಿರ ನಿಗದಿಯಾಗಿದೆ ಒಟ್ಟಾರೆಯಾಗಿ ಪ್ರತಿ ವರ್ಷ ಹತ್ತು ಸಾವಿರ ಅವರಿಗೆ ರೈತರಿಗೆ ತಲುಪ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನೆರೆ ರಾಜ್ಯಗಳಲ್ಲಿ ಕೋವಿಡ್ ಹೆಚ್ಚಳ ಹಿನ್ನೆಲೆ ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿ ಸೋಂಕು ನಿಯಂತ್ರಣಕ್ಕೆ ಕಟ್ಟೆಚ್ಚರ ಬಸವರಾಜ ಬೊಮ್ಮಾಯಿ ಧಾರ್ಮಿಕ ಆಚರಣೆ ವೇಳೆ ಜನದಟ್ಟಣೆ ನಿಯಂತ್ರಣಕ್ಕೆ ಕ್ರಮ ಹಬ್ಬಗಳ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಗೆ ಸರ್ಕಾರದಿಂದ ಆದೇಶ ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳ ವರ್ತನೆ ಖಂಡನೀಯ ಅರ್ಥಪೂರ್ಣ ಚರ್ಚೆಗೆ ಎಲ್ಲರ ಸಹಕಾರ ಅಪೇಕ್ಷಣೀಯ ಸಚಿವ ಪ್ರಹ್ಲಾದ್ ಜೋಶಿ ಔದ್ಯೋಗಿಕ ಬೇಡಿಕೆಗೆ ಅನುಗುಣವಾಗಿ ಪಠ್ಯಕ್ರಮ ಬದಲಾವಣೆ ಡಿಪ್ಲೊಮಾ ಶಿಕ್ಷಣಕ್ಕೆ ಎಂಟು ಹೊಸ ಕೋರ್ಸ್ಗಳ ಸೇರ್ಪಡೆ ಡಾ ಸಿಎನ್ ಅಶ್ವತ್ಥನಾರಾಯಣ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು ವೀಕ್ಷಕರೇ ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್ ಹತ್ತೊಂಬತ್ತು ಲಸಿಕೆ ಪಡೆಯುವುದು ಅಗತ್ಯ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ನಮಸ್ಕಾರ